ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ, ರಂಗ ಸಮಾಜಕ್ಕೆ ನೇಮಕ ಹಿನ್ನೆಲೆ. ಜಿಲ್ಲೆಯ ಸದಸ್ಯರಿಗೆ ಆತ್ಮೀಯ ಅಭಿನಂದನೆ. ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಮಹನೀಯರನ್ನ ಸ್ಮರಿಸಿದ ಪ್ರೊಫೆಸರ್ ಕಾಳೇಗೌಡ ನಾಗಾವರ. ಮದ್ದೂರಿನಲ್ಲಿ ಗುಂಡಿ ಬಿದ್ದ ರಸ್ತೆಗಳ ಕಾರುಬಾರು. ಜನಪ್ರತಿನಿಧಿಗಳ ವಿರುದ್ಧ ದೇಶಹಳ್ಳಿ ಗ್ರಾಮಸ್ಥರ ಆಕ್ರೋಶ. ರಸ್ತೆಯಲ್ಲೇ ನಾಟಿ ಮಾಡಿ ಪ್ರತಿಭಟನೆ. ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರೆತ ಆರಂಭ. ವ್ಯವಸ್ಥಾಪಕ ನಿರ್ದೇಶಕ ರವಿರೆಡ್ಡಿ ದಂಪತಿಗಳಿಂದ ಕಬ್ಬು ಅರೆಯುವಿಕೆಗೆ ಚಾಲನೆ. ಹರ್ಷಗೊಂಡ ಕೆಆರ್ಪೇಟೆ ತಾಲೂಕಿನ ರೈತರು. ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂದುವರೆದ ವರ್ಷಧಾರೆ. ಕನ್ನಂಬಾಡಿಗೆ ನೀರಿನ ಒಳಹರಿವು ಹೆಚ್ಚಳ. 110.60 ಅಡಿಗೆ ತಲುಪಿದ ಕೆಆರ್ಎಸ್ ನೀರಿನ ಮಟ್ಟ. ಕ್ಷೀರಸಾಗರ ಮಿತ್ರಕೂಟ, ಕೀಲರ ಹಾಗೂ ಡಿಜೆ ಸಿಎಂ ಸೋಷಿಯಲ್ ಸರ್ವಿಸ್ ಟ್ರಸ್ಟ್, ತಿರುಮಲಾಪುರ, ಪಾಂಡವಪುರ ತಾಲೂಕು ಇವರ ಆಶ್ರಯದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ ಮತ್ತು ರಂಗ ಸಮಾಜಕ್ಕೆ ನೇಮಕವಾಗಿರುವ ಜಿಲ್ಲೆಯ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಾಂಧಿ ಭವನದಲ್ಲಿ ನಡೆದ ಸಮಾರಂಭವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಪ್ರಗತಿಪರ ಲೇಖಕರಾದ ಪ್ರೊಫೆಸರ್ ಕಾಳೇಗೌಡ ನಾಗಾವರ ಅವರು, ಕನ್ನಡ ಸಾಂಸ್ಕೃತಿಕ ಚರಿತ್ರೆ ಹೆಮ್ಮೆ ಪಡುವ ರೀತಿಯಲ್ಲಿದೆ. ಸಾಹಿತಿ ಸಂಸ್ಕೃತಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಆರೋಗ್ಯಪೂರ್ಣವಾಗಿ ನಡೆಯಬೇಕು ಅಂತ ಸಲಹೆ ನೀಡಿದರು. ಎಚ್ ಕೆ ವೀರಣ್ಣಗೌಡರು, ಕೆ ವಿ ಶಂಕರಗೌಡರು, ಎಸ್ ಸಿ ಮಲ್ಲಯ್ಯ, ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯ ಮೆರಿಟ್ ಆಗಿದ್ದಾರೆ. ಚುನಾವಣೆಯಲ್ಲಿ ವೀರಣ್ಣಗೌಡರನ್ನ ಎಸ್ ಎಂ ಕೃಷ್ಣ ಅವರ ತಂದೆ ಸೋಲಿಸಿದ ಸಂದರ್ಭದಲ್ಲಿ ಅವರು ಗೆದ್ದಿದ್ದರೆ ಮುಖ್ಯಮಂತ್ರಿಯಾಗುತ್ತಿದ್ದರು ಎಂದು ಮಲ್ಲಯ್ಯ ಅವರು ತಿಳಿಸಿದ್ದರು. ಅಂತಹ ಉತ್ತಮ ವ್ಯಕ್ತಿಗಳು ಜಿಲ್ಲೆಯಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ ಮತ್ತು ರಂಗ ಸಮಾಜಕ್ಕೆ ನೇಮಕವಾಗಿರುವ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಂತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎನ್ ಮುಕುಂದರಾಜ್ ಅವರು ಮಾತನಾಡಿ, ಯಾರಾದರೂ ತಮ್ಮ ಊರಿನವರು ದೊಡ್ಡ ಸ್ಥಾನಕ್ಕೆ ಹೋದಾಗ ಅವರನ್ನು ಗುರುತಿಸಿ ಸನ್ಮಾನಿಸುವುದು ಸಜ್ಜನಿಕೆ ಎಂದರು. ಮಂಡ್ಯ ಜಿಲ್ಲೆಯ ಪ್ರತಿಭೆಗಳು ಅಮೋಘ ಪ್ರತಿಭೆಗಳಾಗಿವೆ. ಸಾಂಸ್ಕೃತಿಕ ಕ್ಷೇತ್ರ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ನೀರಾವರಿ, ಜಾನಪದ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಮತ್ತೊಂದಿರ್ಬೋದು, ಕೃಷಿ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಆಮೇಲೆ ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಮೊದಲನ್ನು ಕಂಡಿರುವಂಥ ಜಿಲ್ಲೆ. ಜಾನಪದ ಮುಂಗೋಳಿ ಕುಗಿದ್ದೆ ಇಲ್ಲಿ. ಈಶಪ್ಪ ಇರ್ಬೋದು ಅಥವಾ ಅರ್ಚಕ ರಂಗಸ್ವಾಮಿಯವರಿರ್ಬೋದು, ಹೀಗೆ ಸಾಕಷ್ಟು ಜನ ಜಾನಪದ ವಿದ್ವಾಂಸರು ಪ್ರಾರಂಭದಲ್ಲಿ ಎಚ್ ಎಲ್ ನಾಗೇಗೌಡರು ಇವರೆಲ್ಲರೂ ಕೂಡ ಇದ್ದಂತಿಲ್ಲಿ. ಎರಡು ಬ್ರಿಟಿಷರ ವಿರುದ್ಧ ನಡೆದ ಎರಡು ಯುದ್ಧಗಳು, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಎರಡು, ಒಂದು ಮಳವಳ್ಳಿ ಯುದ್ಧ, ಮೂರನೇ ಮೈಸೂರು ಯುದ್ಧ ಇರ್ಬೋದು, ನಾಲ್ಕನೇ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದಲ್ಲಿ ನಡೆದದ್ದು, ಅಂತ ಬಹುದೊಡ್ಡ ಯುದ್ಧಗಳು ನಡೆದದ್ದು ಮಂಡ್ಯ ಜಿಲ್ಲೆಯೊಳಗೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಎಚ್ ಆರ್ ಸುಜಾತ, ಸಾಂಸ್ಕೃತಿಕ, ಸಾಹಿತ್ಯಿಕ, ಶೈಕ್ಷಣಿಕವಾಗಿ ಮಂಡ್ಯ ಜಿಲ್ಲೆ ಉತ್ತಮ ಸಾಧನೆ ಮಾಡಿದೆ. ಇಲ್ಲಿನ ಜನತೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಸ್ಪಂದಿಸುತ್ತಾರೆ, ಹಾಗಾಗಿ ಈ ಕ್ಷೇತ್ರಗಳ ಬೆಳವಣಿಗೆಗೆ ಮತ್ತಷ್ಟು ಶ್ರಮಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೀರಸಾಗರ ಮಿತ್ರಕೂಟದ ಪೋಷಕರಾದ ಡಿ ಶಿವರಾಜು, ಕರ್ನಾಟಕ ಜನಪದ ಪರಿಷತ್ ಅಧ್ಯಕ್ಷರ ಡಿ ಬಿ ಸ್ವಾಮಿ, ಸಂಸ್ಕೃತಿ ಪೋಷಕರಾದ ನಾರಾಯಣ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಕೆ ಎಂ ಕೃಷ್ಣೇಗೌಡ, ಕೆ ಜಯಶಂಕರ್,
ತಿರುಮಲಪುರ ಗೋಪಾಲ್ ಸೇರಿದಂತೆ ಇನ್ನಿತರರಿದ್ದರು. ಗುಂಡಿ ಬಿದ್ದ ರಸ್ತೆಗಳನ್ನು ದುರಸ್ತಿ ಮಾಡುವಲ್ಲಿ ಬೇಜವಾಬ್ದಾರಿ ತೋರುತ್ತಿರುವ ಜನಪ್ರತಿನಿಧಿಗಳ ವಿರುದ್ಧ ಮದ್ದೂರು ತಾಲೂಕು ದೇಶಹಳ್ಳಿ ಗ್ರಾಮಸ್ಥರು ರಸ್ತೆಯಲ್ಲಿ ನಾಟಿ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಸ್ತೆ ದುರಸ್ತಿ ಕಾರ್ಯ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಮದ್ದೂರು ತಾಲೂಕಿನ ದೇಶಹಳ್ಳಿಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲೇ ನಾಟಿ ಮಾಡುವ ಮೂಲಕ ತಮ್ಮ ಸಿಟ್ಟನ್ನು ಅವರು ಹೊರಹಾಕಿದ್ದಾರೆ. ಕಳೆದ ಹಲವು ದಿನಗಳಿಂದ ರಸ್ತೆ ಹದಗೆಟ್ಟಿದ್ರು ಕೂಡ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಗಮನ ಹರಿಸಿಲ್ಲ ಅಂತ ಅವರು ದೂರಿದ್ದಾರೆ. ರಸ್ತೆ ಹದಗೆಟ್ಟಾಗಿದೆ, ಮಕ್ಕಳು ಮರಿ ಮತ್ತು ಇಲ್ಲಿ ಗಾಡೀಲಿ ಓಡಾಡೋಕ್ಕಾಗೋದಿಲ್ಲ, ಮಕ್ಕಳು ಮರಿ ನಡ್ಕ ಓಡಾಡೋಕ್ಕೂ ಆಗೋದಿಲ್ಲ. ದಯವಿಟ್ಟು ಈ ಸ್ಥಳೀಯ ಪ್ರತಿನಿಧಿಗಳು ನೋಡಿ ಇದು ಮಾಡಬೇಕು, ರಸ್ತೆ ಮಾಡಬೇಕು. ಇಲ್ಲಾಂದರೆ ಅರ್ಧ ರಸ್ತೆ ಆಗೈತೆ, ಇನ್ನು ಅರ್ಧ ಆಗಲ್ಲ, ಟ್ಯಾಂಕಿ ಗಂಟೆ ಆಗಬೇಕು. ಗಳ್ಳಿ ಮರ ಗಂಟೆ ಅರ್ಧ ರಸ್ತೆ ಆಗೈತೆ, ಅಲ್ಲಿಂದ ಈ ಕಡೆ ರಸ್ತೆ ಇಲ್ಲ. ಮತ್ತು ಜನಪ್ರತಿನಿಧಿಗಳು ಬಂದು ಇಲ್ಲಿ ನೋಡಬೇಕು ಈ ರಸ್ತೆಯ. ನಾವು ಹಾಳಾಗಿ ಹೋಗೋ ರಸ್ತೆಯಲ್ಲೇ ಇರಬೇಕು ಅಂದರೆ ಅವರು ಸ್ಥಳೀಯ ಮಾಡಿಸ್ಕೊಳ್ಳಿ. ದೇಶಹಳ್ಳಿ ಗ್ರಾಮದ ಗಾಂಧಿನಗರದಲ್ಲಿ ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದು ಇಲ್ಲಿ ನಾಟಿ ಮಾಡುವ ಮೂಲಕ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿನಿತ್ಯ ಈ ಭಾಗದಲ್ಲಿ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳುತ್ತಿದ್ದು ಅವರಿಗೂ ಕೂಡ ತೊಂದರೆಯಾಗುತ್ತಿದೆ ಅಂತ ಅವರು ಆಪಾದಿಸಿದ್ದಾರೆ. ದ್ವಿಚಕ್ರ ವಾಹನ ಚಲಿಸಲು ಸಹ ಆಗದೆ ಎಷ್ಟು ಜನ ಬಿದ್ದು ಗಾಯಗೊಂಡಿದ್ದಾರೆ. ಜೊತೆಗೆ ಮಳೆಗಾಲ ಆಗಿರುವುದರಿಂದ ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೋಡಲ್ಲಿ ನಾವು ವಾಸವಾಗಿದ್ವಿ, ತಿಟ್ಟಲ್ಲಿ ಗರ್ಭಿ ಸೈಟಲ್ಲಿ ವಾಸವಾಗಿದ್ದೀವಿ. ಅಲ್ಲಿ ರೋಡಲ್ಲಿ ತಿರುಗಾಡೋಕ್ಕಾಯ್ತಲ್ಲ ಇಬ್ಬರು ಮಕ್ಕಳು, ಮಳೆ ಊದಿ ಜಿರುಕ್ಲಾಗಿ ಆಗದೆ, ಆದ್ರಿಂದ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳ್ತಾಯಿದ್ದೆ. ಏನೇನು ತೊಂದರೆ ಆಗ್ತದೆ ಅಂದರೆ, ಹಿಂಗೆ ವೆಹಿಕ್ಲು ಸಿಸೋರ್ಗೆ ಹೋಗೋಕ್ಕಾಯ್ತಲ್ಲ, ಬರೋಕ್ಕಾಯ್ತಲ್ಲ, ಗಾಡೀಲಿ ಒಬ್ಬರು ಜಾರಿ ಜಾರಿ ಬೀಳ್ತಾವ್ರೆ. ಮಳೆ ಹೋದಾಗ ಸೀದಾ ನಮ್ಮ ಮನೆ ಒಳಗೂ ನೀರೆಲ್ಲ ತುಂಬಿಟ್ಟದೆ. ನಾವು ಇರಲಿಲ್ಲ ಕೆಲಸಕ್ಕೆ ಹೋಗಿದೆ, ಎಲ್ಲ ತುಂಬಿಟ್ಟು ಮನೆ ಒಳಗೆಲ್ಲ ರೋಡ್ ಸೀದಾ ನೀರೆಲ್ಲ ಅಲ್ಲಿಗೆ ನಿಂತದೆ. ಏನಾಗಬೇಕೀಗ? ರೋಡ್ ಮಾಡಿಕೊಡ್ಬೇಕು, ರೋಡ್ ಮಾಡಿಕೊಟ್ರೆ ಎಲ್ಲಕ್ಕೆ ಅನುಕೂಲ ಆಯ್ತದೆ. ಎಲ್ಲ ಎದ್ದು ಕೆರೆಗೆ ಹೋಯ್ತಾರೆ, ಒತ್ತೋತ್ ನಂತರ ಎದ್ದು ಕೆರೆಗೆ ಹೋಯ್ತಾರೆ, ಎಲ್ಲ ಜಾರಿ ಜಾರಿ ಬೀಳ್ತಾರೆ ಕೆರೆಗೆ. ಹೋಗ್ರು ಹುಡುಗರುಗಳೆಲ್ಲ ಗಾಡೀಲಿ ಹೋಗ್ರು ಕೆರೆಗೆ ಹೋಗಾಯ್ತಲ್ಲ, ಎಲ್ಲೂ ಹೋಗೋಕ್ಕಾಯ್ತಲ್ಲ, ಈಕ್ಳು ಸಿಸೋರ್ಗೂ ಹೋಗೋಕ್ಕಾಯ್ತಲ್ಲ. ನಿಮ್ಮ ಹೆಸರು? ಚಿನ್ನಮ್ಮ ಅಂತ. ನೇತೃತ್ವವನ್ನು ಶಿವರಾಮು, ರವಿ, ಗೋವಿಂದ್, ಗಿರಿ ಸೇರಿದಂತೆ ಅನೇಕರು ವಹಿಸಿದ್ರು. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿ ಸಮೀಪವಿರುವ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ 2024-25 ಸಾಲಿನ ವರ್ಷದ ಮೊದಲನೇ ದಿನದ ಕಬ್ಬು ಹರಿಯುವ ಸಂದರ್ಭದಲ್ಲಿ ದುರ್ಗಾ ಹೋಮ ನೆರವೇರಿಸಿ ಕಬ್ಬು ಅರಿಯುವ ಕಾರ್ಯಕ್ಕೆ ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ರವಿ ರೆಡ್ಡಿ ದಂಪತಿಗಳು ಚಾಲನೆ ನೀಡಿದರು. ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾಶಂಕರ ಶರ್ಮ ನೇತೃತ್ವದ ಆಗಮಿಕರ ತಂಡವು ಕೇರ್ಪಡೆ ತಾಲೂಕಿನ ಕಬ್ಬು ಬೆಳೆಗಾರರು, ಕಾರ್ಖಾನೆ ಸಿಬ್ಬಂದಿ ಹಾಗೂ ಇತರೆ ಗಣ್ಯರ ಸಮಕ್ಷಮದಲ್ಲಿ ಮುಂಜಾನೆಯಿಂದಲೇ ಸಾಂಸ್ಕೃತಿಕವಾಗಿ ವಿಶೇಷ ಪೂಜೆ ಪುರಸ್ಕಾರ ನಡೆಸಿದ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ದಂಪತಿಗಳು ಯಂತ್ರೋಪಕರಣಗಳು ಹಾಗೂ ಕಂಪ್ಯೂಟರ್ ವೇಬಿಟ್ಗೆ ಪೂಜೆ ಸಲ್ಲಿಸಿ ಪ್ರಸಕ್ತ ಸಾಲಿನ ಕಬ್ಬು ಹಂಗಾಮಿನ ಕಬ್ಬು ಅರಿಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜುಲೈ 31 ಕಾರ್ಖಾನೆಯು ಅಧಿಕೃತವಾಗಿ ಕಬ್ಬು ಅರಿಯಲಿದ್ದು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕಬ್ಬು ಕಟಾವು ಮಾಡಲು ಯಾವುದೇ ತೊಂದರೆಯಾಗದಂತೆ 5 ಕೋಟಿ ರೂಪಾಯಿ ಮುಂಗಡ ಹಣ ನೀಡಿ ಕಬ್ಬು ಕಟಾವು ಮಾಡುವ ಆಳುಗಳನ್ನು ಹೊರವ್ಯಾಪ್ತಿಯಿಂದ ಹಾಗೂ ಸ್ಥಳೀಯ ಕಬ್ಬು ಕಟಾವು ಗುಂಪುಗಳೊಂದಿಗೆ ಒಪ್ಪಿಗೆ ಮಾಡಿಕೊಳ್ಳಲಾಗಿದೆ ಅಂತ ವಿವರಿಸಿದರು. ಕಾರ್ಖಾನೆಯು 8 ಲಕ್ಷ ಟನ್ ಕಬ್ಬು ಅರಿಯಲು ಸನ್ನದ್ಧವಾಗಿದೆ. ಆದರೂ ಕಳೆದ ಸಾಲಿನಲ್ಲಿ ಉಂಟಾದ ತೀವ್ರ ಬರದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ 1.5 ಲಕ್ಷ ಟನ್ ಕಬ್ಬಿನ ಲಭ್ಯತೆ ಇದೆ. ಪ್ರಸ್ತುತ ಕೊರತೆ ಇರುವ 1.5 ಲಕ್ಷ ಟನ್ ಕಬ್ಬನ್ನು ರೈತರು ಬೆಳೆಯಲು ಪೂರಕವಾದ ಕಬ್ಬಿನ ತಳಿಯನ್ನು ಅಭಿವೃದ್ಧಿಪಡಿಸಿ ಬಿತ್ತನೆಯನ್ನು ಕಾರ್ಖಾನೆ ವತಿಯಿಂದ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. 20-24-25 ಕ್ರಷಿಂಗ್ ಸೀಸನ್ನ ಶುರು ಮಾಡೋಕ್ಕೂ ಪ್ರಾರಂಭವಾಗಿ 11 ನಾವು ಬಾಯ್ಲರ್ ಪೂಜೆ ಮಾಡಿಸಿದ್ವಿ. ಈಗ ಇನ್ನೂ 12-6 ನಾವು ಕೇನ್ ಕ್ರಷಿಂಗ್ ಪೂಜೆ ಮಾಡ್ತಾಯಿದ್ವಿ. ಈಗ ಪ್ಲಾಂಟ್ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದೆ, ಬಟ್ ಗೌರ್ಮೆಂಟ್ ಕಾನೂನು ಪ್ರಕಾರ ನಾವು 31 ಸ್ಟಾರ್ಟ್ ಮಾಡಬಾರ್ದು ಹೇಳಿದ್ದಾರೆ. ಅಂದರೆ ಕಬ್ಬು ಸ್ವಲ್ಪ ಬೆಳಿಬೇಕು, ಈ ಡ್ರೌಟ್ಗೆ ಕಬ್ಬು ಸರಿಯಾಗಿ ಬೆಳೆದಿಲ್ಲ, ರೈತರಿಗೆಲ್ಲ ಈಲ್ಡ್ ಜಾಸ್ತಿ ಆಗಬೇಕು. ಸೊ ಒಂದು ತಿಂಗಳು ಮಳೆ ಬಂದಮೇಲೆ ಬೆಳೆಯೋಕೆ ಬೇಡ ನಾನು ಹೇಳಿ ಸ್ವಲ್ಪ ಡಿಲೇ ಮಾಡಿ ಸ್ಟಾರ್ಟ್ ಮಾಡೋಕೆ ಹೇಳಿದ್ರು. ಅದ ಪ್ರಕಾರ ನಾವು ಈಗ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀವಿ. 31 ಮೇಲೆ ನಾವು ಸ್ಟಾರ್ಟ್ ಮಾಡೋಕೆ ಇದು ಮಾಡ್ತೀವಿ. ಈಗ ರೇಟಿನ ವಿಚಾರ ಹೇಳಬೇಕಂದ್ರೆ, ಹೋದ ವರ್ಷ ನಾವು ಕಬ್ಬಿನ ಬೆಲೆ 2,944 ಇತ್ತು FRP ದರ. ಆದರೆ ನಾವು ಪೂರ್ತಿಯಾಗಿ ಯಾವ ಬಾಕಿ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಏನು ಟೈಮ್ ಹೇಳಿದ್ರು ಅದ್ರ ಪ್ರಕಾರನೇ ಮಾಡ್ಕೊಂಡು ಬಂದಿದ್ವಿ. ಈಗ ಈ ವರ್ಷಕ್ಕೂ FRP ದರ ನಿಗದಿ ಮಾಡಿದ್ದು 3,154. ಇದು ಈ ವರ್ಷದ್ದು ಕಬ್ಬಿನ ಬೆಲೆ ಹೇಳಿದ್ದಾರೆ. ನಾವು ಯಾವಾಗ ಮಾಡೋ ಥರ ಈಗ ಅಡ್ವಾನ್ಸ್ ಆಗಿ 3,000 ಕೊಟ್ಟು ಶುರು ಮಾಡ್ತೀವಿ.
ಜನವರಿಯಿಂದ ನಾವು ಮಿಕ್ಕದ್ದೇನು ಉಳಿದಿದ್ದ ಆಮೇಲೆ ಬೇರೆ ಏನು ರಿವಿಷನ್ ಏನು ಆಗಿದೆ ಅಂದ್ರೂ ಎಲ್ಲ ಸೇರಿ 1 ತಾರೀಕು ಮೇಲೆ ಜನವರಿ 1 ತಾರೀಕು ಮೇಲೆ ನಾವು ಏನಿದೆ ಅದು ಬಾಕಿನ ಸೆಟಲ್ ಮಾಡ್ಬಿಡ್ತೀವಿ. ಸೀಸನ್ ಪೇಮೆಂಟು ಹೋದ ವರ್ಷದಲ್ಲಿ ನಾವು 30 ದಿನ ಕೊಡ್ತಾ ಇದ್ವಿ, ಈ ವರ್ಷಕ್ಕೆ ನಾವು 21 ದಿನ ಕೊಡೋದಕ್ಕೆ ವ್ಯವಸ್ಥೆ ಮಾಡೋಕೆ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಮಟ್ಟ 21 ದಿನಕ್ಕೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್, ಬಾಬುರಾಜ್, ಮೋಹನ್ ಕುಮಾರ್, ನವೀನ್, ರವಿಚಂದ್ರನ್, ಕಾರಿಗನಹಳ್ಳಿ ಕುಮಾರ್, ಬೋರಪ್ಪ ಮಂಜುನಾಥ್, ರಾಮಕೃಷ್ಣೇಗೌಡ, ರಾಮೇಗೌಡ, ಬಲರಾಮೇಗೌಡ, ಮಂಜೇಗೌಡ, ಲಕ್ಷ್ಮಣ್ ಸೇರಿದಂತೆ ಇತರರಿದ್ದರು. ಮಡಿಕೇರಿಯ ಸುತ್ತಮುತ್ತ ಮಳೆ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಬುಧವಾರ 110.60 ಅಡಿಗೆ ತಲುಪಿದೆ. ಜಲಾಶಯದ ನೀರಿನ ಮಟ್ಟ 124.80 ಅಡಿಯಾಗಿದ್ದು ಇಂದು ಜಲಾಶಯದ ಮಟ್ಟ 110 ಅಡಿ ದಾಟಿತು. ಮಡಿಕೇರಿ ಸುತ್ತಮುತ್ತ ಮಳೆ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಬುಧವಾರ 110.60 ಅಡಿಗೆ ತಲುಪಿದೆ. ಜಲಾಶಯದ ನೀರಿನ ಮಟ್ಟ 124.80 ಅಡಿಯಾಗಿದ್ದು ಇಂದು ಜಲಾಶಯದ ನೀರಿನ ಮಟ್ಟ 110 ಅಡಿಗೆ ತಲುಪಿತು. ಜಲಾಶಯದ ನೀರಿನ ಶೇಖರಣಾ ಸಾಮರ್ಥ್ಯ 49,452 TMC ಆಗಿದ್ದು ಬುಧವಾರ 32,330 TMC ನೀರು ಸಂಗ್ರಹವಾಗಿತ್ತು. ಜಲಾಶಯಕ್ಕೆ 36,674 ಕ್ಯೂಸೆಕ್ಸ್ ನೀರು ಒಳಹರಿವಿದ್ದರೆ 2,361 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿತ್ತು. ಕಾವೇರಿ ಅಚ್ಚುಕಟ್ಟು ಪ್ರದೇಶಗಳಾದ ಮಡಿಕೇರಿ, ನಾಪೋಕ್ಲು, ಭಾಗಮಂಡಲ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಮಳೆಯ ಪ್ರಭಾವ ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ KRS-ಗೆ ನೀರಿನ ಮಟ್ಟ 1 ದಿನದಲ್ಲಿ 2 ಅಡಿ ಏರಿಕೆಯಾಗಿದೆ. ಸತತ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಂಕು ಕವಿದಿದ್ದ ಕೃಷಿ ಚಟುವಟಿಕೆಗಳು ಪ್ರಸ್ತುತ ಚೇತರಿಸಿಕೊಂಡು ಬಿರುಸಿನಿಂದ ಸಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಳೆ ಹೀಗೆ ಮುಂದುವರೆದಲ್ಲಿ ಇನ್ನೊಂದು ವಾರದಲ್ಲಿ ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾದ ನಂತರ ಮೊಟ್ಟ ಮೊದಲ ಬಾರಿಗೆ KR-ಪೇಟೆ ಪಟ್ಟಣಕ್ಕೆ ಆಗಮಿಸುತ್ತಿರುವ ಮಾಜಿ ಮುಖ್ಯಮಂತ್ರಿ HD-ಕುಮಾರಸ್ವಾಮಿ ಅವರಿಗೆ KR-ಪೇಟೆ ತಾಲೂಕಿನ JDS BJP ಪಕ್ಷದ ವತಿಯಿಂದ ಬೃಹತ್ ಅಭಿನಂದನಾ ಕಾರ್ಯಕ್ರಮವನ್ನು ಜುಲೈ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಮಂಜು ತಿಳಿಸಿದರು. KR-ಪೇಟೆಯಲ್ಲಿ ಇದೇ ತಿಂಗಳು 21ರ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪುರಸಭಾ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ KR-ಪೇಟೆ ಪಟ್ಟಣಕ್ಕೆ ಆಗಮಿಸುತ್ತಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. KR-ಪೇಟೆ ತಾಲೂಕು ಪರವಾಗಿ JDS BJP ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಮಾಜಿ ಸಚಿವರಾದ ನಾರಾಯಣಗೌಡ ತಿಳಿಸಿದ್ದಾರೆ. ಅದು ಮಂಜಣ್ಣವ್ರು ಕಾಯಿ ಹೊಡ್ಕೊಂಬತ್ತಾ ಇದ್ದಾರೆ, ನನಗೂ ಖುಷಿ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ಈ ತಾಲೂಕಿಗೆ ಪ್ರತಿಯೊಂದು ಕೆರೆಗೂ ನೀರು ತುಂಬ, ಈಗ ನೋಡಿದ್ರಿ ಬುಕ್ಕುನ ಕೆರೆ, ಹಲೆಯ ಕೆರೆಗಳು ತುಂಬ್ತಾ ಇದೆ. ಮಂಜಣ್ಣನ ಕರೀಲಿಲ್ಲ ಅದಕ್ಕೂ ಚಿಂತೆ ಇಲ್ಲ, ಚಿಂತೆ ಇಲ್ಲ, ಆದರೆ ಒಳ್ಳೇದಾಗಬೇಕು. ಅದೆಲ್ಲ ಚರ್ಚೆಯಲ್ಲಿ ಹೇಳಿದ್ದೀನಿ ಅಲ್ಲೆಲ್ಲ ಹೇಳಿದ್ದು ಒಂದು ಇದು ಅಂದರೆ ಇದು ಈ ನಮ್ಮ ಸೀನಿಯರ್ ಒಬ್ಬಳನ್ನು ಶೀಘ್ರದಲ್ಲಿ ಕೆರೆಕಟ್ಟೆಗಳನ್ನು ತುಂಬಿಸುವಂಥ ಕೆಲಸಗಳ ಆಗ್ತವೆ. ಮತ್ತು ಆದಷ್ಟು ಕೆಲಸಗಳನ್ನು ರೋಡು ಮತ್ತು ಇತರ ಕೆಲಸಗಳನ್ನು ನಮ್ಮ ರೇವಣ್ಣ ಬಿಡ್ತಿರ್ಲಿಲ್ಲ. ರೇವಣ್ಣ ಅತಿ ಹೆಚ್ಚು ನೀವು ಒಬ್ಬಳಿಗೆ ಹಿಡ್ಕೊಂಬಂದು ಹಾಕಿಸ್ತಾ ಇದ್ರು. ಆದಷ್ಟು ನಮ್ಮ ಕೈಯಲ್ಲಿ ಏನು ಕೆಲಸಗಳು ಆಗಿದೆ ಅದನ್ನು ನೀವು ಒಬ್ಬಳಿಗೂ ನಾನು ಮೋಸ ಮಾಡಿರುವಂಥ ಕೆಲಸಗಳು ಆಗಿಲ್ಲ, ಒಳ್ಳೆ ಕೆಲಸಗಳು ಆಗಿವೆ. ಈ ಕಾರ್ಯಕ್ರಮಕ್ಕೆ JDS ಹಾಗೂ BJP ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದ್ದಾರೆ. ತಾಲೂಕಿನ ಸಂತೆಬಾಚಹಳ್ಳಿ, ಸೀಳಿನರೆ, ಬೂಕನಕೆರೆ, ಅಕ್ಕಿಯಬಾಳು, ಕಿಕ್ಕೇರಿ, ಕಸಬ ಹೋಬಳಿ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಅವರು ಮಾತನಾಡಿದರು. ಇದು ಐತಿಹಾಸಿಕ ಸಭೆ ಆಗಬೇಕಂದ್ರೆ ಎಲ್ಲರ ಸಹಕಾರ, ಒಂದು ಪ್ರಯತ್ನ, ಹೋರಾಟ ಒಂದು ಅವಶ್ಯಕತೆ ಇದೆ. ಹಾಗಾಗಿ ತಗಲ್ಲೂ ಸಹ ಕಾರ್ಯಕ್ರಮಕ್ಕೆ ಹೆಚ್ಚಿದ್ದಾಗ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಳಿಸ್ಬೇಕು ಅಂತ ನಮಗೆ ಮನವಿ ಮಾಡಿದ್ವಿ. ಹೋರಾಟ ಮಾಜಿ ಸಚಿವರು ಹಾಗೆ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್, ಮಂಡ್ಯ ಅಮೃತ ಅಲಯನ್ಸ್ ಕ್ಲಬ್, ಕೌಶಲ್ಯ ಅಲಯನ್ಸ್ ಕ್ಲಬ್, ಸನ್ಮತಿ ಅಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ, ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ 2024ನೇ ಸಾಲಿನ PUC-ಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಾಡಪ್ರಭು ಕೆಂಪೇಗೌಡರ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ
ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪತ್ರ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲಕಟ್ಟಡದಲ್ಲಿ ಅಸೋಸಿಯೇಷನ್ ಆಫ್ ಅಲೈನ್ಸ್ ಕ್ಲಬ್, ಮಂಡ್ಯ ಅಮೃತ ಅಲೈನ್ಸ್ ಕ್ಲಬ್, ಕೌಶಲ್ಯ ಅಲೈನ್ಸ್ ಕ್ಲಬ್, ಸನ್ಮತಿ ಅಲೈನ್ಸ್ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ, ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಮತ್ತು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ 2024 ಸಾಲಿನ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಎಚ್ ನಾಗರಾಜ್ರವರು, ಇಂದು ಮಾಧ್ಯಮ ಪ್ರಮುಖ ಪಾತ್ರ ವಹಿಸುತ್ತಿದೆ, ಇದರಿಂದ ಸಮಾಜದಲ್ಲಿ ಬೆಳಕು ಚೆಲ್ಲುವ ಮೂಲಕ ಸಾಮಾಜಿಕ ಕೆಲಸಗಳು ನಡೆಯುತ್ತಿವೆ, ಇದರಿಂದ ಬಡವರು ಮತ್ತು ಸಮಾಜಕ್ಕೆ ತುಳಿತಕ್ಕೆ ಉಳಿದವರಿಗೆ ಶಕ್ತಿ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡುತ್ತಿವೆ ಅಂತ ಹೇಳಿದರು. ಅಲೈನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬೈರಿ ಮಾತನಾಡಿ, ವಿದ್ಯಾರ್ಥಿಗಳು ಸಾಧಕರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಅಲೈನ್ಸ್ ಕ್ಲಬ್ ಜಿಲ್ಲೆ 268 ಜಿಲ್ಲಾ ರಾಜ್ಯಪಾಲ ವೃತ್ತ ಮತ್ತು ತಮ್ಮೆಲ್ಲರಿಗೂ ಕೂಡ ಹೆಚ್ಚು ಪರಿಚಯ ಇರುವಂತಹ ಸೇವಾ ಗುರುವಿನ ಅಂತ ಹೇಳಿದ್ರೆ ಪಿಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಾಡಪ್ರಭು ಕೆಂಪೇಗೌಡ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ತಮ್ಮೇಗೌಡ, ಕೆಟಿ ಹನುಮಂತು, ಲೋಕೇಶ್, ಕೆಆರ್ ಶಶಿಧರ್ ಈಚಗೆರೆ, ಪತ್ರಕರ್ತರಾದ ಎಲ್ ಬಸವೇಗೌಡ, ಸುಜಾತ ಕೃಷ್ಣ, ಮಹಾಲಕ್ಷ್ಮಿ, ಡಾಕ್ಟರ್ ಅರುಣ್ ಭಾಗವಹಿಸಿದರು. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜುಲೈ 20 ಬೆಳಿಗ್ಗೆ 11 ಮಂಡ್ಯದ ಕೆವಿ ಶಂಕರಿಗೌಡ ಶತಮಾನೋತ್ಸವ ಭವನದಲ್ಲಿ ತೆಂಗಿನ ಸಸಿ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ಮಲಾ ಭೂಮಾತಾ ಸುಭಾಷ್ ಪಾಳೇಕರ್ ಕೃಷಿ ಆಂದೋಲನ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಜಿ ಅನಂತರಾವ್ ಕೆರಗೋಡು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತರಾವ್ ಕೆರಗೋಡುರವರು, ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುಭಾಷ್ ಪಾಳೇಕರ್ ಅವರ 75ನೇ ಜನ್ಮದಿನದ ಪ್ರಯುಕ್ತ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ರೈತರಿಗೆ 75 ತೆಂಗಿನ ಸಸಿ ಹಂಚುವುದಾಗಿ ತಿಳಿಸಿದರು. ಏನು ಕಷ್ಟಪಡ್ತಾ ಅದು ಕಡಿಮೆ ಆಗಬೇಕು, ಅವರು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ, ಜೊತೆಗೆ ಪ್ರಚಾರ ಆಗುವ ದೃಷ್ಟಿಯಿಂದ 75ನೇ ವರ್ಷದ ಹುಟ್ಟುಹಬ್ಬವನ್ನು 75 ತೆಂಗಿನ ಸಸಿಗಳನ್ನು 75 ಜನ ರೈತರಿಗೆ, ರೈತ ಕಾರ್ಮಿಕರಿಗೆ ಮತ್ತು ಇತರ ರೈತರಿಗೆ, ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ ನೀಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಅದಕ್ಕಾಗಿ ಅವತ್ತು ಜೀವಾಮೃತದ ಬಗ್ಗೆ ಸಪ್ತ ಧ್ಯಾನಾಂಕರು ಅಂತಕ್ಕಂಥ ಒಂದು ಏನು ಗಿಡಗಳಿಗೆ ಒಂದು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ ಅದರ ಬಗ್ಗೆ, ಹಾಗೆಯೇ ಭತ್ತ ಬೆಳೆಯೋ ಬಗ್ಗೆ ಹ್ಯೂಮಸ್ ಬಗ್ಗೆ, ಹ್ಯೂಮಸ್ಗೂ ಸಹ ದುಡ್ಡು ಕೊಡುವಂಥ ಒಂದು ಯೋಜನೆ ನಡೀತಾ ಇದೆ. ನಿನ್ನೆ ಒಂದು ಕಾರ್ಯಕ್ರಮ ಆಯಿತು. ಹಾಗೆ ಹ್ಯೂಮಸ್ನ ಯಾವ ರೀತಿ ಮಣ್ಣಲ್ಲಿ ರಚನೆ ಮಾಡಿಕೊಳ್ಬೇಕು ಈ ಒಂದು ವಿಚಾರದೇವು ಕರಪತ್ರಗಳನ್ನು ಮಾಡಿ ಕೊಡುವಂಥ ಒಂದು ವಿಧಾನ ಇದೆ. ಒಂದು ಕಡೆ ರೈತರಲ್ಲಿ ಸೇರ್ತೀವಿ, ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಇದೆ ಬರುವ ಶನಿವಾರದಂದು 20 ಹಾಗಾಗಿ ಆ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬವನ್ನು ಆಚರಿಸಿ ರೈತರ ಜಾಗೃತಿ ಮೂಡಿಸಬೇಕು. ಅದರಿಂದ ಹಳ್ಳಿಕಾರ್ ರಾಸುಗಳು ಉಳ್ಕೊಳ್ತವೆ, ಅದೇ ಇತರ ದೇಶಿ ರಾಸುಗಳು ಆಯಾ ಪ್ರದೇಶ ಇರ್ತಕ್ಕಂಥ ದೇಶಿ ರಾಸುಗಳು ಉಳ್ಕೊಳ್ತವೆ. ಮಲ್ನಾಡು ಗಿಡ್ಡ ಇರ್ಬೋದು, ಅಂಬಾಪುರ ಚೆನ್ನಿ ಇರ್ಬೋದು, ಈ ಥರ ಅಮೃತ್ ಮಹಲ್ ಎಲ್ಲ ರಾಸುಗಳು ಉಳ್ಕೊಳ್ತವೆ, ಭೂಮಿ ಉಳಿಯುತ್ತೆ, ನೆಲ ಜಲ ವಾಯು ಮಾಲಿನ್ಯ ತಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೂಳಿಗೌಡರು ಉದ್ಘಾಟನೆ ಮಾಡಿ ರವಿಕುಮಾರ್ ಗಣಗ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಮಾತಾಡ್ತಾ ಇತರ ಅತಿಥಿಗಳು ಇಲ್ಲಿ ಭಾಗವಹಿಸ್ತಾರೆ. ಈ ನಿಟ್ಟಲ್ಲಿ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮ ಸದುಪಯೋಗ ಮಾಡಿಕೊಳ್ಬೇಕು. ಶಾಸಕ ರವಿಕುಮಾರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಕುಳಿಗೌಡ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡ ಶಿವಣ್ಣ, ಪಿಟಿ ಅಧ್ಯಕ್ಷರಾದ ವಿಜಯಾನಂದ, ಡಿ ರಮೇಶ್, ತ್ಯಾಗರಾಜು, ದ್ಯಾವಪ್ಪ ಹಾಗೂ ಮಹೇಶ್ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿರಿಯ ಸುಭಾಷ್ ಪಾಳೇಕರ್ ಕೃಷಿಕರಾದ ಅಂಬರಳ್ಳಿ ರಾಜನ್ ಅವರನ್ನು ಸನ್ಮಾನಿಸಲಾಗುವುದು ಅಂತ ವಿವರಿಸಿದರು. ಗೋಷ್ಠಿಯಲ್ಲಿ ಸೋಮಶೇಖರ್, ಮಂಜು, ಎಂಟಿ ವೆಂಕಟೇಶ್, ಸ್ವಾಮಿ, ಹರೀಶ್ ಗೌಡ ಉಪಸ್ಥಿತರಿದ್ದರು. ನೂತನವಾಗಿ ಆಯ್ಕೆಯಾದ ಲಯನ್ಸ್ ಕ್ಲಬ್ ಹಲಗೂರು ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ಹಾಗೂ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಹಲಗೂರಿನಲ್ಲಿ ನಡೆದ ಪದವಿ ಸ್ವೀಕಾರ ಸಮಾರಂಭ ಹಾಗೂ ಪ್ರತಿಜ್ಞಾವಿಧಿ ಬೋಧನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜಶೇಖರ್ ಅವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲಗೂರು ಲೈನ್ಸ್ ಕಂಪ್ ಉತ್ತಮ ಸ್ಥಾನವನ್ನು ಪಡೆದಿದೆ. ಕಳೆದ ವಾರ್ಷಿಕ ಸಾಲಿನಲ್ಲಿ 113 ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದೆ. ಇದೇ ರೀತಿಯಲ್ಲಿ ಸಮಾಜದಲ್ಲಿ ಸೇವಾ ಮನೋಭಾವನೆಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವಂತೆ ಕಾರ್ಯವೈಖರಿ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳಿದರು. ಮನಸ್ಸು ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ, ಇಲ್ಲ ಅಂದರೆ ಆಗಲ್ಲ. ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯವರು ಕೂಡ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ನಮ್ಮ ಜಿಲ್ಲೆನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಅವರು ಕೂಡ ಉತ್ಸುಕರ ಕೆಲಸ ಮಾಡ್ತಾಯಿದ್ದಾರೆ. ಅವರು ನೋಡಿ ಈಗಾಗಲೇ 30 MJF ನಾಳೆ ಬೆಂಗಳೂರಲ್ಲಿ ಇಮಿಡಿಯೇಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ಯಾಟೀಲ್ ಅಂತ ಬರ್ತಾಯಿದ್ದಾರೆ. 30 MJF ಡೊನೇಟ್ ಮಾಡ್ತಾಯಿದ್ದೀವಿ ನಾವು ನಾಳೆ.
ಬಳಿಕ ಲಯನ್ಸ್ ಅವರು ರೈತನ ಪದಾಧಿಕಾರಿಗಳಿಗೆ ಪ್ರತಿನಿಧಿ ವಿಧಿ ಬೋಧಿಸಿದ ನಂತರ ಮಾತನಾಡಿ, ಜಗತ್ತಿನಲ್ಲಿ ಏನನ್ನಾದರೂ ಕೊಂಡುಕೊಳ್ಳಬಹುದು, ಆದರೆ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆರೋಗ್ಯವೇ ಭಾಗ್ಯ, ನಮ್ಮ ನಿಜವಾದ ಭಾಗ್ಯ ಉತ್ತಮವಾಗಿದೆ ಅಂತ ಹೇಳಿದರು. ಸುತ್ತಮುತ್ತಲಿನ ಪರಿಸರ ಆರೋಗ್ಯಕರವಾಗಿರಬೇಕಾದರೆ ಉತ್ತಮವಾಗಿ ವಾತಾವರಣ ಇಟ್ಕೊಳ್ಬೇಕು ಅಂತ ಅವರು ಹೇಳಿದರು. ಭವಿಷ್ಯ ಲಯನ್ಸ್ ಬೇರೆ ಏನು ಕೆಲಸ ಇಲ್ಲದೆ ಇದ್ರೆ ಮನೇಲಿ ಕುಂತಿರೋ ಮನುಷ್ಯನು 100-100 ಆಕ್ಟಿವಿಟೀಸ್ ಮಾಡಲ್ಲ ಅಂತ ಒಂದು ಸರ್ವಿಸ್ ಆಕ್ಟಿವಿಟೀಸ್ ಮಾಡಿದ್ದೀವಿ. ಇಂಥ ಒಂದು ಕ್ಲಬ್ ನಮ್ಮ ಅಂತರ ನಮ್ಮ ಡಿಸ್ಟ್ರಿಕ್ಟಲ್ಲಿ 317G ಸೇರಿರೋದಕ್ಕೆ ಇರೋದಕ್ಕೆ ನಾವು 317G ಅವರು ಹೆಮ್ಮೆ ಪಟ್ಟಿದ್ವಿ. ನಾನು ವಾಸ್ತುಕರ್ಮವಾದ ನಾನು ಮಲ್ಟಿಪಲ್ ಎಲ್ಲ ಹೇಳ್ತಾ ಇದ್ದೀನಿ, ಫಾಸ್ಟ್ ಮಲ್ಟಿಪಲ್ ಚೇರ್ಮನ್ ಇದೆ, ಸೆಕ್ರೆಟರಿ ಆಗಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಕ್ಲಬ್ ಇಂಥ ಒಂದು ಸರ್ವಿಸ್ ಮಾಡ್ತಾ ಇದೆ. ಬೆಂಗಳೂರಲ್ಲಾಗಿದ್ದರೆ ನಮಗೆ ರಾಜಶೇಖರವೇ ಗೊತ್ತಿದ್ದು, ಬಹುಶಃ ರಾಕ್ಯಾತ ಮಂಡ್ಯಕ್ಕಿಂತ ಜಾಸ್ತಿ ರಾಜಶೇಖರ್ ನನ್ನ ಫ್ರೆಂಡ್ಶಿಪ್ ಆದಮೇಲೆ ಆ ಮನುಷ್ಯ ಬೆಂಗಳೂರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ನನ್ನ ಜೊತೆ ಇದ್ದಿದ್ದು. ನಾವು ಒಡನಾಟ ನಡೆಸಿದ್ದು ರೀಜನ್ ಮೀಡಿಯಾ ಎಲ್ಲ ಒಡನಾ ಅವ್ರು ಗೊತ್ತವ್ರಿಗೆ ನಮ್ಮ ಬೆಂಗಳೂರು ಕ್ಲಬ್ಬಲ್ಲಿ ಹೆಂಗೆ ರೀತಿ ಆಯಿತು ಸರ್ವಿಸ್ ಅಂತ. ಹಬ್ಬಬ್ಬ ಅಂದರೆ ವರ್ಷಕ್ಕೊಂದು 6-7 ಸರ್ವಿಸ್ ಮಾಡಿದ್ರೆ ಅದೇ ಹೆಚ್ಚು. ಇದೇ ವೇಳೆ ಲಯನ್ ಅನಿಲ್ ಕುಮಾರ್ ಅವರಿಂದ ಎನ್ ಕೆ ಕುಮಾರ್ ನೇತೃತ್ವದ ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ವೇದಿಕೆಯಲ್ಲಿ ಅನಿಲ್ ಕುಮಾರ್, ಸುರೇಶ್, ರಾಜಶೇಖರ್, ನಾರಾಯಣಸ್ವಾಮಿ, ಆದರ್ಶ, ಪದ್ಮನಾಭ್, ನಾಗೇಶ್ ಸೇರಿದಂತೆ ಇತರರಿದ್ದರು. ಯಕೃತ್ತಿನ ಬಗ್ಗೆ ಕಾಳಜಿ ವಹಿಸುವಂತೆ ಮೈಸೂರು ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಆರ್ ನಿಶ್ಚಯ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ನಿಶ್ಚಯ್ ಅವರು, ಜಾಗತಿಕವಾಗಿ 40% ಪ್ರತಿಶತ ಜನರು ದೀರ್ಘಕಾಲದ ಜಠರ ಹಾಗೂ ಕರುಳಿನ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಇತ್ತೀಚೆಗೆ ಕಲಬೆರಕೆ ಆಹಾರದಿಂದಾಗಿ ಮತ್ತು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಅನೇಕ ಸಮಸ್ಯೆಗಳು ಕಾರಣವಾಗಿದೆ ಅಂತ ಹೇಳಿದರು. ಲಿವರ್ ಸಮಸ್ಯೆ ಬಗ್ಗೆ ಮಾತನಾಡಿದ ಅವರು, ಈ ಕಾಯಿಲೆಯಿಂದ ಸಿರೋಸಿಸ್, ರಕ್ತಸ್ರಾವ, ಹೈಪಾಟಿಕ್ ಎನ್ಸೆಲೋಪತಿ, ಜಾಂಡಿಸ್, ಹೈಪಟೋರಿಯಲ್ ಸಿಂಡ್ರಮ್ ಮತ್ತು ಮಿಟ್ ಉದ್ದೇಶ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯದ ಬಹುಪಾಲು ಪಾಪ್ಯುಲೇಷನ್ ಮೈಸೂರಿಗೆ ಮೆಡಿಕಲ್ ಫೆಸಿಲಿಟೀಸ್ನ ಸೀಕ್ ಮಾಡ್ತಾ ಬರುವಂಥದ್ದು. ಎಸ್ಪೆಷಲಿ ಮಂಡ್ಯದ ಜನ ಮೈಸೂರಿನಲ್ಲಿ ಕೆಲವು ಚಿಕಿತ್ಸೆಗೆ ಬರುವಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಹೆಪಟಾಲಜಿಗೆ ಸೀಮಿತವಾದ ಕಾಯಿಲೆಗಳಿಗೆ ತುಂಬ ಜನ ಇತ್ತೀಚೆಗೆ ಬರ್ತಾ ಇರೋದು ಕಂಡುಬರುತ್ತೆ. ಸೊ ಮುಖ್ಯವಾಗಿ ನಾವು ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ರೀತಿಯ ಜಿ ಐ ಕೇರ್ ಅಂದರೆ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಏನಿದೆ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆಗಬಹುದು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆಗ್ಬೋದು, ಎಲ್ಲ ಸೇವೆಗಳನ್ನ ನಾವು ನಿರ್ವಹಿಸ್ತಾ ಇರ್ತೀವಿ. ಸೊ ಈಗಿನ ಪೇಷಂಟ್ಸ್ ಹೆಚ್ಚಾಗಿ ನಾವೇನು ನೋಡ್ತಾ ಇದ್ದೀವಿ, ಇನ್ಫೆಕ್ಷನ್ ಅಲ್ಲದಲೇ ಬೇರೆ ಕಾಯಿಲೆಗಳಿಂದನೂ ಕೂಡ ಗ್ಯಾಸ್ಟ್ರೋ ಸಮಸ್ಯೆಗಳು ಉದ್ಭವ ಆಗ್ಬೋದು. ಅದಲ್ಲದಲೇ ವರ್ಲ್ಡ್ ಹೆಪಟೈಟಿಸ್ ಡೇ, ಈ 28 ಜುಲೈ 28 ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಕೂಡ ಆಚರಿಸ್ತೀವಿ. ಸೊ ಲಿವರ್ ಎಂಥ ಒಳ್ಳೆಯ ಅಂಗ ಅಂದರೆ ಅದು ಎಷ್ಟೇ ಡ್ಯಾಮೇಜ್ ಆದರೂ ಮತ್ತೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಪ್ರಯತ್ನ ಪಡ್ತದೆ. ಅಂಥದ್ರಲ್ಲಿ ನಾವು ಅದನ್ನು ಡ್ಯಾಮೇಜ್ ಆಗುವ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದ್ರೆ ಅದನ್ನು ವಾಪಸ್ ನಾವು ನಾರ್ಮಲ್ ಅವಸ್ಥೆಗೆ ಮರಳಿ ಬರೋ ರೀತಿ ನಾವು ಚಿಕಿತ್ಸೆ ನೀಡಬಹುದು. ಅಂದರೆ ಕಂಪ್ಲೀಟ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು. ಸೊ ಈ ಉದ್ದೇಶದಿಂದ ವರ್ಲ್ಡ್ ಹೆಪಟೈಟಿಸ್ ಡೇ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಲಾಗಿದೆ. ಅನ್ಯ ಯಕೃತ್ತಿನ ವೈಫಲ್ಯದಂತಹ ತುಡುಕಗಳಿಗೆ ಕಾರಣವಾಗುತ್ತದೆ. ಅದರಿಂದ ಇದಕ್ಕೆ ಉತ್ತಮ ಚಿಕಿತ್ಸೆ ಅಗತ್ಯವಾಗಿದ್ದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಅಂತ ವಿವರಿಸಿದರು. ಸಕ್ಸಸ್ ರೇಟ್ ಇತ್ತೀಚಿನ ದಿನಗಳಲ್ಲಿ 80% ಸಕ್ಸಸ್ ರೇಟ್ ಇದೆ. ಬಟ್ ರಿಸ್ಕ್ ಏನಂದರೆ, ಈಗ ನಾವು ಸ್ಟೇಬಲ್ ಪೇಷಂಟನ್ನು ಈ ಟ್ರಾನ್ಸ್ಪ್ಲಾಂಟಿಗೆ ಒಳಪಡಿಸಿದಷ್ಟು ಔಟ್ಕಮ್ ಚೆನ್ನಾಗಿರ್ತದೆ. ಈಗ ತುಂಬ ಕ್ರಿಟಿಕಲ್ ಪೇಷಂಟ್, ಈಗ ನಾವು ಕೆಲವು ಕಂಡೀಷನ್ಸಲ್ಲಿ ಅಕ್ಯೂಟ್ ಆನ್ ಕ್ರೋನಿಕ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅಂದರೆ ಆಲ್ಮೋಸ್ಟ್ ಲಿವರ್ ವಿಪರೀತ ಡ್ಯಾಮೇಜ್ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗಿದ್ದಾಗ, ಈಗ ಕಿಡ್ನಿನೂ ವೈಫಲ್ಯತೆ ಹೊಂದಿದೆ, ಬಿ ಪಿ ಸರಿಯಾಗಿಲ್ಲ, ಉಸಿರಾಟಕ್ಕೆ ತೊಂದರೆ ಇದೆ, ಅಂಥ ಕಂಡೀಷನಲ್ಲಿ ಈಗ ಅದು ಸ್ಟಾರ್ಟ್ ಆಗಿರೋದು ಲಿವರಿಂದ, ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋದ ನಂತರ ನಾವು ಅಕಸ್ಮಾತ್ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಹೋಗ್ತೀವಿ ಅಂದರೆ ಔಟ್ಕಮ್ ಈಸ್ ಆಲ್ಸೋ ಲೆಸ್. ಬಟ್ ಸ್ಟೇಬಲ್ ಸಿಂಗಲ್ ಆರ್ಗನ್ ಫೇಲ್ಯೂರ್, ಲಿವರ್ ಒಂದೇ ಫೇಲ್ಯೂರಲ್ಲಿದೆ, ಸೊ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಇಸ್ ಮಚ್ ಟುವರ್ಡ್ಸ್ 80% ಸಕ್ಸಸ್ ರೇಟ್ ಇದೆ.
ನಾಗಮಂಗಲ ತಾಲೂಕಿನ ವೀರ ವೈಷ್ಣವ ನದಿಯಲ್ಲಿ ಅಕ್ರಮ ಮರಳು ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಲು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಸೂಚನೆ ನೀಡಿದರು. ನಾಗಮಂಗಲ ತಾಲೂಕಿನ ವೀರ ವೈಷ್ಣವ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ಎನ್ನುವ ಸ್ವರ್ಣವಾಹಿನಿ ವರದಿಗೆ ಸ್ಪಂದಿಸಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳವಾರ ಸ್ವರ್ಣವಾಹಿನಿಯಲ್ಲಿ ಈ ಬಗ್ಗೆ ವಿಸ್ತೃತ ವರದಿ ಪ್ರಕಟಿಸಲಾಗಿತ್ತು. ವರದಿ ವೀಕ್ಷಿಸಿದ ನಂತರ ತುರ್ತಾಗಿ ಪ್ರಕಟಣೆ ಹೊರಡಿಸಿದ ಸಚಿವರು, ಮರಳು ಅಕ್ರಮದ ಬಗ್ಗೆ ಮಾಧ್ಯಮಗಳ ವರದಿಯನ್ನು ಗಮನಿಸಿದ್ದೇನೆ, ಇದನ್ನು ಸಂಪೂರ್ಣ ನಿಯಂತ್ರಿಸುವಂತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಮತ್ತು ಈ ಪೊಲೀಸರಿಗೂ ಕೂಡ ಹೆಚ್ಚಿನ ನಿಗಮವಹಿಸುವಂತೆ ಸೂಚನೆ ನೀಡಿದ್ದೇನೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಬಳಿ ಇರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 21ರಂದು ಗುರು ಪೂರ್ಣಿಮೆಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಬಿ ಗೌಡಗೆರೆ ಹನಕೆರೆ ಗೆಜ್ಜಲಗೆರೆ KMF ಡೈರಿ ಮುಂಭಾಗ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 11ನೇ ವರ್ಷದ ಗುರು ಪೂರ್ಣಿಮಾ ಜಾತ್ರಾ ಮಹೋತ್ಸವ ದಿನಾಂಕ 21/7/2024 ಭಾನುವಾರ. ಗುರು ಪೂರ್ಣಿಮಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯದ ಶ್ರೀ ಸಾಯಿಬಾಬಾರವರಿಗೆ ವಿಶೇಷ ಅಲಂಕಾರ, ಹೋಮ, ಹವನ, ಭಜನೆ, ಅನ್ನದಾನ ಹಾಗೂ ಸಾಯಿ ಬಂಧುಗಳಿಂದ ಭಕ್ತಾದಿಗಳಿಂದ ಸಾಯಿಬಾಬಾರವರ ವಿಗ್ರಹಕ್ಕೆ ಅಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಪವಿತ್ರ ಗುರು ಪೂರ್ಣಿಮಾ ಪೂಜಾ ಕಾರ್ಯಕ್ರಮದಲ್ಲಿ ಸಮಸ್ತ ಸಾಯಿ ಬಂಧುಗಳು ಹಾಗೂ ಭಕ್ತಾದಿಗಳು ಸಕುಟುಂಬ ಸಮೇತರಾಗಿ ಆಗಮಿಸಿ ಮಂಡ್ಯದ ಶ್ರೀ ಸದ್ಗುರು ಸಾಯಿನಾಥರ ದರ್ಶನ ಪಡೆದು ಬಾಬಾರವರ ಕೃಪೆಗೆ ಪಾತ್ರರಾಗಿ ಗುರು ಪೂರ್ಣಿಮಾದ ಕಾರ್ಯಕ್ರಮಗಳು ಬೆಳಿಗ್ಗೆ 6:20 ಕಾಕಡ ಆರತಿ, ಬೆಳಿಗ್ಗೆ 7 ಅಭಿಷೇಕ ವಿಷ್ಣು ಸಹಸ್ರನಾಮ, ಬೆಳಿಗ್ಗೆ 11 ಮಂಗಳವಾದ್ಯ ಚಂಡೇನಾದ ಹಾಗೂ ಜನಪದ ಕಲಾತಂಡಗಳೊಂದಿಗೆ ಸಾಯಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಭರತನಾಟ್ಯ, ಮಧ್ಯಾಹ್ನ 12 ಮಧ್ಯಾಹ್ನದ ಆರತಿ ಸತ್ಸಂಗ ಸಾಯಿ ಭಜನೆ, ಸಂಜೆ 6:20 ಸೂರ್ಯಾಸ್ತ ಆರತಿ, ರಾತ್ರಿ 8:20 ಶೇಜಾರತಿ, ಬೆಳಿಗ್ಗೆ 7 ರಾತ್ರಿ 8 ಪ್ರಸಾದ ವಿನಿಯೋಗವಿರುತ್ತದೆ. ಈ ಪುಣ್ಯಕ್ಷೇತ್ರದಲ್ಲಿ ಬರುವಂತಹ ಸಾಯಿ ಬಂಧುಗಳಿಗೆ ಹಾಗೂ ಭಕ್ತಾದಿಗಳಿಗೆ ಬೆಳಿಗ್ಗೆ 6 ರಾತ್ರಿ 9 ಪವಿತ್ರ ಧ್ವನಿ ಪೂಜೆಯನ್ನು ಸಹ ಏರ್ಪಡಿಸಲಾಗಿದೆ. ಭಕ್ತ ಬಂಧುಗಳೇ, ಅಪಾರ ಸಂಖ್ಯೆಯಲ್ಲಿ ಬನ್ನಿ, ಸಾಯಿಬಾಬಾರ ಕೃಪೆಗೆ ಪಾತ್ರರಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ, ರಂಗ ಸಮಾಜಕ್ಕೆ ನೇಮಕ ಹಿನ್ನೆಲೆ, ಜಿಲ್ಲೆಯ ಸದಸ್ಯರಿಗೆ ಆತ್ಮೀಯ ಅಭಿನಂದನೆ, ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಮಹನೀಯರನ್ನ ಸ್ಮರಿಸಿದ ಪ್ರೊಫೆಸರ್ ಕಾಳೇಗೌಡ ನಾಗಾವರ. ಮದ್ದೂರಿನಲ್ಲಿ ಗುಂಡಿ ಬಿದ್ದ ರಸ್ತೆಗಳ ಕಾರುಬಾರು, ಜನಪ್ರತಿನಿಧಿಗಳ ವಿರುದ್ಧ ದೇಶಹಳ್ಳಿ ಗ್ರಾಮಸ್ಥರ ಆಕ್ರೋಶ, ರಸ್ತೆಯಲ್ಲೇ ನಾಟಿ ಮಾಡಿ ಪ್ರತಿಭಟನೆ. ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರೆತ ಆರಂಭ, ವ್ಯವಸ್ಥಾಪಕ ನಿರ್ದೇಶಕ ರವಿರೆಡ್ಡಿ ದಂಪತಿಗಳಿಂದ ಕಬ್ಬು ಅರೆಯುವಿಕೆಗೆ ಚಾಲನೆ, ಹರ್ಷಗೊಂಡ KR ಪೇಟೆ ತಾಲೂಕಿನ ರೈತರು. ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂದುವರೆದ ವರ್ಷಧಾರೆ, ಕನ್ನಂಬಾಡಿಗೆ ನೀರಿನ ಒಳಹರಿವು ಹೆಚ್ಚಳ, 110.60 ತಲುಪಿದ KRS ನೀರಿನ ಮಟ್ಟ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.